ಕುಮಟ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನಮತ ಹೊರಗಿನವರಿಗೆ ಟಿಕೆಟ್ ನೀಡಿದರೆ ಬಂಡಾಯದ ಎಚ್ಚರಿಕೆ ಕಾಂಗ್ರೆಸ್ ಪ್ರಚಾರದಿಂದ ಹಿಂದೆ ಸರಿದ ಆಕಾಂಕ್ಷಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಶಾಸಕ ದಿನಕರ್ ಶೆಟ್ಟಿಯಲ್ಲಿ ಶಾಸಕರು ಬಿಜೆಪಿಯಲ್ಲಿ ಕೂಡ ಗೊಂದಲ ದಿನಕರ್ ಶೆಟ್ಟಿಗೆ ಟಿಕೆಟ್ ಕೊಡಬೇಕಾ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದಷ್ಟು ಬೇರೆ ಹೆಸರುಗಳು ಕೇಳ ಬರ್ತಾ ಇದೆ ಆದರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಬಂಡಾಯ ಜೋರಾಗಿ ಹೋಗಿದೆ ಶಾರದಾ ಮೋಹನ್ ಶೆಟ್ಟಿ ಶಿವಾನಂದ್ ಹೆಗಡೆ ಜೊತೆಯಲ್ಲೇ ಮಾರ್ಗ್ರೆಟ್ ಆಳ್ವ ಪುತ್ರ ನಿವೇದಿತಾಳುವ ಹೆಸರು ಕೇಳ ಬರ್ತಿರೋದು ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಬೇಸರದ ಸಂಗತಿ ಮೂಲ ಕಾಂಗ್ರೆಸ್ಸಿಗರು ದಶಕಗಳಿಂದ ಕಾಂಗ್ರೆಸ್ಗಾಗಿ ದುಡಿತಾ ಇದ್ದೀವಿ ಟಿಕೆಟ್ ಕೊಟ್ಟರೆ ಯಾರು ಸ್ಥಳೀಯರೇ ಕೊಡಿ ಹೊರಗಡೆಯಿಂದ ಕರ್ಕೊಬಂದ್ಬಿಟ್ಟು ಯಾರಿಗೂ ಟಿಕೆಟ್ ಕೊಡೋ ಅವಶ್ಯಕತೆ ಇಲ್ಲ ನಿವೇದಿತಾಳುವ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಸಾಕಷ್ಟು ಚರ್ಚೆ ಆಗ್ತಿದೆ ಸಾಕಷ್ಟು ಸರ್ವೆಗಳಲ್ಲಿ ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಆದರೆ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗಿಲ್ಲ ಈಗ ಎದುರಾದ್ರು ಆಯಿತು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲದೆ ಕಾಂಗ್ರೆಸ್ನ ಎಲ್ಲಾ ಆಕಾಂಕ್ಷಿಗಳು ಹಿಂದೆ ಸರಿತೀವಿ ಕಾಂಗ್ರೆಸ್ನಿಂದ ಅಂತ ಬ್ಲಾಕ್ ಕಾಂಗ್ರೆಸ್ನ ಒಂದಷ್ಟು ಜನ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಒಂದಷ್ಟು ಸುದ್ದಿಗೋಷ್ಠಿಯಲ್ಲಿ ಸಂದೇಶ್ ಶೆಟ್ಟಿ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಮುಖಂಡ ಗಣಪತಿ ಮೇಸ್ತಾ ಸೇರಿದಂತೆ ಅನೇಕರು ನಿವೇದಿತಾ ಟಿಕೆಟ್ ಕೊಡಬಹುದು ನಿವೇದಿತ ಆಳ್ವ ದೊಡ್ಡ ಹೆಸರು ಹಿಂದೆ ಹಂಗ್ಬಿಟ್ಟು ಅವ್ರ ಮಕ್ಕಳಿಗೆ ಟಿಕೆಟ್ ಮಾರ್ಗ್ರೆಟ್ ಮಾರ್ಗ್ರೆಟ್ ಸಾರಿ ಆಳ್ವನೇ ದೊಡ್ಡ ಹೆಸರು ಹೌದು ನೋ ಡೌಟ್ ಅದರಲ್ಲಿ ಕಾಂಗ್ರೆಸ್ನ ನಾಯಕಿ ಅನ್ನೋದ್ರಲ್ಲಿ ಡೌಟ್ ಇರಲಿಲ್ಲ ಅಂದ್ಬಿಟ್ಟು ಅವ್ರ ಮಗನ್ಗೋ ಮಗಳಿಗೋ ಟಿಕೆಟ್ ಕೊಡ್ಬೇಕು ಅದೇ ಒಂದು ಕ್ರೈಟೀರಿಯಾ ಮಾಡ್ಕೊಂಡು ಅನ್ನೋದೆಲ್ಲ ಸುಳ್ಳು ಯಾಕಂದ್ರೆ ಪಕ್ಷಕ್ಕಾಗಿ ಲೋಕಲ್ ಅಂದ್ರೆ ಸ್ಥಳೀಯರು ದುಡ್ದಿರ್ತಾರೆ ಐದು ವರ್ಷನೋ ಆರು ವರ್ಷನೋ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಪಕ್ಷದ ಎಲ್ಲಾ ಕಾರ್ಯಕರ್ತರನ್ನ ಸೇರ್ದಿರ್ತಾರೆ ಸಮಾವೇಶ ಸಭೆ ಎಲ್ಲಾ ಮಾಡಿರ್ತಾರೆ ಇದಕ್ಕಿದಂಗೆ ಮಾರ್ಗಟ್ ಆಳ್ವ ಮಗನ ಮಗಳ ಟಿಕೆಟ್ ಕೊಡಿ ಅಂದ್ರೆ ಹಿಂಗೆ ಸಹಜವಾಗಿ ಬೇಸರ ಆಗುತ್ತೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿಯಲ್ಲೂ ಎಲ್ಲ ಪಾರ್ಟಿಯಲ್ಲಿ ಇದಾರೆ ದೊಡ್ಡ ಸಮಸ್ಯೆ ಹಿಂದೆ ಅಪ್ಪನೋ ಅಮ್ಮನೋ ರಾಜಕಾರಣದಲ್ಲಿ ಇದ್ದು ಅಂದ ತಕ್ಷಣಕ್ಕೆ ಅಂದ ಮಾತ್ರಕ್ಕೆ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ದುಷ್ಟ ರಾಜಕಾರಣ ಇಲ್ಲ ರಾಜಕಾರಣ ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಎಷ್ಟು ದಿನ ನಾವು ಫ್ಯಾಮಿಲಿ ಪಾಲಿಟಿಕ್ಸ್ ವಾಟ್ ಎವರ್ ಇಟ್ ಅವರು ಕ್ರೈಟೀರಿಯಾ ಇದೆಯೋ ಇಲ್ವೋ ಬೇರೆ ಬೇರೆ ಕನ್ಸ್ಟ್ರೆನ್ಸಿಗೆ ಹೋಗ್ಲಿ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಲಿ ಸಾಮರ್ಥ್ಯ ತೋರಿಸಬೇಕಲ್ವಾ ಹೌದು ತಂದೆ ರಾಜಕಾರಣದಲ್ಲಿದ್ರು ಇದ್ರು ನಮ್ಮ ತಾಯಿ ರಾಜಕಾರಣದಲ್ಲಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಟಿಕೆಟ್ ಕೊಡೋದನ್ನ ವಿರೋಧ ಮಾಡ್ಬೇಕು ಎಲ್ಲರೂ ಕೂಡ ಇಲ್ಲ ಅವ್ರಿಗೆ ಆಸಕ್ತಿ ಇತ್ತು ರಾಜಕಾರಣದಲ್ಲಿ ಪಕ್ಷಕ್ಕಾಗಿ ದುಡಿದ್ದಾರೆ ದುಡ್ದವ್ರೆ ಅಂದಾಗ ಕೊಟ್ರೆ ಓಕೆ ಇದಕ್ಕಿಂತ ಸೂಪರ್ ಸ್ಟಾರ್ ಸರ್ ಬಂದು ಟಿಕೆಟ್ ಕೊಡದೆಲ್ಲ ಸರಿ ಇಲ್ಲ ಹೌದು ಹ್ಮ್ ಹೀಗಾಗಿ ವೀಕ್ಷಕರೇ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ನಿವೇದಿತಾಳ್ವಾ ಟಿಕೆಟ್ ಕೊಡ್ಬೇಕು ಅನ್ನೋ ಚರ್ಚೆ ನಡೀತಿರೋದು ಎಷ್ಟೋ ಮಟ್ಟಿಗೆ ಸೂಕ್ತ ಹಾಗೆ ಯಾರು ಸೂಕ್ತ ಅಭ್ಯರ್ಥಿ ಸ್ಥಳೀಯರಿಗೆ ಟಿಕೆಟನ್ನು ಕೊಡಬೇಕಾ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ವೀಕ್ಷಕರೇ ನೀವು ಕುಮಟಾ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅಂತ ತಿಳಿಸಿ ಹಾಗೆ ಕರ್ನಾಟಕ ಟಿವಿಯ ಕಳಕಳಿಯ ಮನವಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಹಣ ಮಾಡೋರಿಗೆ ಹಣ ಹಂಚೋರಿಗೆ ಆಮಿಷಗಳನ್ನ ಕೊಡೋರಿಗೆ ಯಾವುದೇ ಕಾರಣಕ್ಕೂ ಓಟನ್ನು ಹಾಕ್ಬಿಡಿ ನಿಮ್ಮ ಕ್ಷೇತ್ರದ ಸೂಕ್ತ ಅಭ್ಯರ್ಥಿ ಯಾರು ಯಾರು ಬಂದರೆ ನಿಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಯುತ್ತೆ ಅಂಥವ್ರನ್ನ ಆಯ್ಕೆ ಇದು ಕರ್ನಾಟಕ ಟಿವಿಯ ಕಳಕಳಿ ಮನವಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಧ್ವನಿ